ರೀತಿಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ತಾವೆಲ್ಲ ಆಗಮಿಸಿ ನಿಲ್ಲತಕ್ಕಂತ ಮಾತನ್ನು ಹೇಳುತ್ತಾ ದಯವಿಟ್ಟು ಹಿಂದಿದ್ದ ಕಾರ್ಯಕರ್ತರೆಲ್ಲ ಅವರು ಕೂಡ ಮುಂದುಗಡೆ ಬರಬೇಕು. ಈ ಒಂದು ಮೆರವಣಿಗೆಯನ್ನು ಯಶಸ್ವಿ ಮಾಡುವ ಮುಖಾಂತರ ನಾವೆಲ್ಲರೂ ಕೂಡ ಜೂನ್ 4ರ ಒಂದು ರಿಸಲ್ಟ್ ಅನ್ನು ಏನು ಹೊರಗೆ ಬರ್ತದೆ ಅವತ್ತು ನಾವೆಲ್ಲ ಟಿವಿ ಒಳಗೆ ನೋಡಬೇಕು. ಬಿಜಾಪುರ ಜಿಲ್ಲೆ ಏನಾಯ್ತಪ್ಪ, ಬಿಜಾಪುರ ಮೀಸಲು ಮತಕ್ಷೇತ್ರದಿಂದ ಪ್ರೊಫೆಸರ್ ರಾಜು ಆಲ್ಗೋರು ಅವರು 100,000+ ಮತಗಳಿಂದ ಗೆದ್ದಿದ್ದಾರೆ ಅಂತಕ್ಕಂಥ ಸಂದೇಶವನ್ನ ನಾವು ಈ ರಾಜ್ಯ ಜನತೆ ಕೊಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಬಹಳ ಉತ್ಸಾಹ ಹುರುಪಿನಿಂದ ಪಾಲ್ಗೊಂಡಿದ್ದೀರಿ. ನಿಮ್ಮ ಉತ್ಸಾಹ ಇದೇ ರೀತಿ ಮೇ 7ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣೆ ಬರೆಯುವವರೆಗಿತ್ತು ತಮ್ಮ ತಮ್ಮ ಗ್ರಾಮಗಳಲ್ಲಿ ಅತ್ಯಧಿಕ ಮತಗಳನ್ನು ಚೌಡಣೆ ಮಾಡುವ ಮುಖಾಂತರ ಕನಿಷ್ಠ 100,000+ ಮತಗಳಿಂದ ಅವರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಎಲ್ಲ ಕಾರ್ಯಕರ್ತ ಬಂಧುಗಳು ಮಾಡಬೇಕಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜಯ ಕಾಂಗ್ರೆಸ್, ಜಯ ರಾಜವಾಡ, ಜಯ ಎಂಬಿ ಪಾಟೀಲ್, ಜಯ ಶಿವಾನಂದ ಪಾಟೀಲ್ ಜಿ, ಜಯ ಯಶವಂತ ಪಾಟೀಲ್, ಜಯ ಅಶೋಕ್ ಮನೋಹರ್, ಜಯ ವಿಜಯ್ ಕಟ್ಟಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮೆರವಣಿಗೆ ಮುಖಾಂತರ ನಾಮಪತ್ರ ಸಲ್ಲಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಲೋಕಸಭೆಯ ಹಿಂದಿನ ಅಭ್ಯರ್ಥಿಗಳು ಪ್ರಸ್ತುತ ಎಂಎಲ್ಸಿಗಳಾಗಿರ್ತಕ್ಕಂಥ ಪ್ರಕಾಶ್ ರಾಠೋಡ್ ಶರಣಪ್ಪನ ಸುಳ್ಳಾರವ್ರನ್ನ, ಡಾಕ್ಟರ್ ಭಾಗವಂತರನ್ನ, ಮೌಸರೀಪ್ ಅವರನ್ನ, ಡಿ ಎಲ್ ಚವ್ಹಾಣ್ ಅವರನ್ನ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಉತ್ಸಾಹಯುತರಾಗಿರ್ತಕ್ಕಂಥ ಎಂ ಎಸ್ ಧೋನಿಯವರನ್ನ, ಸಹೋದರಿ ತಾತಾ ನಾಯಕರನ್ನ, ಎಲ್ಲ ಉತ್ಸಾಹಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳನ್ನ ಬಹಳ ಸಂತೋಷದಿಂದ ಬಹಳಷ್ಟು ಜನ ಕಾರ್ಯಕರ್ತರು ಇದ್ದಿದ್ದೀರಿ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಆಗಮಿಸಿದ್ದೀರಿ, ತಮ್ಮ ಉತ್ಸಾಹದ ಹಿಮ್ಮಡಿಯನ್ನು ನಾವು ನೋಡಿದ್ರೆ ಬಹಳ ಸಂತೋಷವಾಗಿದ್ದೇವೆ. ಪ್ರಕಾಶ್ ರಾಠೋಡ್ ಅವರು ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಅವರು ಆ ತೆರಿಗೆ ಮತಗಳನ್ನು ಪಡೆಯುವ ಸಲುವಾಗಿ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಮುಂದೆ ನಮ್ಮ ನಾಯಕರಾಗಿರ್ತಕ್ಕಂಥ ನಿರ್ಮಲೆಯ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ರಾಠೋಡ್ ಅವರು ಈ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಎರಡು ಮಾತು